ಚಲನಚಿತ್ರ ನಟರಾದ ದರ್ಶನ್ ಡಾಲಿ ಧನಂಜಯ ಸೇರಿದಂತೆ ಕಾಟೇರ ಚಿತ್ರತಂಡ ಬೆಂಗಳೂರಿನ ಪಬ್ ಒಂದರಲ್ಲಿ ಮುಂಜಾನೆ 3 ಗಂಟೆವರೆಗೆ ಪಾರ್ಟಿ ನಡೆಸಿರುವುದನ್ನು ಸಮರ್ಥಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ಗಣಿಗ ರವಿಕುಮಾರ್ ಆಡಳಿತರೋಡ ಸರ್ಕಾರವನ್ನೇ ಪ್ರಶ್ನಿಸುವ ಅಂತಕ್ಕೆ ಹೋಗಿದ್ದಾರೆ ಒಂದು ರೀತಿ ಮುಜುಗರವನ್ನ ಉಂಟುಮಾಡಿದ್ದಾರೆ ಆದರೆ ಅವರು ಪ್ರಶ್ನೆ ಮಾಡುವ ವಿಚಾರಗಳು ಒಂದು ರೀತಿಯಲ್ಲಿ ತಾರ್ಕಿಕವಾಗಿಯೂ ಚರ್ಚೆಗೆ ಬರುವಂತ ವಿಚಾರಗಳು ಅನ್ನುವಂತದ್ದು ನನ್ನ ಭಾವನೆ ವಾಸ್ತವವಾಗಿ ನಡೆದಿರುವುದಾದರೂ ಏನು ಕಾಟೇರ ಚಿತ್ರ ನಿಮಗೆ ಇವತ್ತೆಲ್ಲ ಗೊತ್ತಿದೆ ರಾಜ್ಯ ವ್ಯಾಪ್ತಿ ಅದ್ದೂರಿಯಾಗಿ ಸಕ್ಸಸ್ ಆಗಿ ಇವತ್ತು ಸದ್ದು ಮತ್ತು ಸುದ್ದಿ ಮಾಡುತ್ತಿರತಕ್ಕಂತ ಚಿತ್ರ ಫಿಲಂ ಸಕ್ಸಸ್ ಆಯಿತು ಅನ್ನೋ ಕಾರಣಕ್ಕೆ ಬೆಂಗಳೂರಿನಲ್ಲಿ ಬಹುಶಃ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಒಂದು ಹ್ಯಾಪಿ ಪಾರ್ಟಿ ಒಂದು ವಾರ ಆಗಿತ್ತಲ್ಲ ಹಾಗಾಗಿ ಸಕ್ಸಸ್ ಕೂಟ ಅಂತ ಕರಿತೀವಲ್ಲ ಆ ಥರದ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಿರ್ತಾರೆ ಅಲ್ಲಿನ ಒಂದು ಪ್ರತಿಷ್ಠಿತ ಪಬ್ನಲ್ಲಿ ದರ್ಶನ್ ಡಾಲಿ ಧನಂಜಯ್ ನೀನಾ ಸಂಸತಿ ತರುಣ್ ಸುಧೀರ್ ಎಕ್ಸೆಟ್ರಾ ಎಕ್ಸೆಟ್ರಾ ಒಂದು 8 ಜನ ಸೇರ್ಕೊಂಡಿರ್ತಾರಲ್ಲ ಇಂಪಾರ್ಟೆಂಟ್ ಪರ್ಸನ್ಗಳು ಅವರು ಒಂದು ಪಾರ್ಟಿಯನ್ನು ಮಾಡಿದ್ದಾರೆ ವಾಸ್ತವವಾಗಿ ರವಿಕುಮಾರ್ ಗಣಿಗ ಹೇಳುವ ವಿಚಾರಗಳಲ್ಲಿ ಒಂದೆರಡು ಮೂರು ವಿಚಾರಗಳು ನಾನು ಪ್ರಸ್ತಾಪ ಮಾಡ್ತೀನಿ ಒಂದು ಯಾವುದೇ ಪಬ್ ಆಗಲಿ ಬಾರ್ ಆಗಲಿ ಇನ್ನೊಂದಾಗಲಿ ಅದಕ್ಕೊಂದು ಕಾಲಮಿತಿ ಇರ್ತದೆ ಪೊಲೀಸ್ ಇಲಾಖೆಗೆ ನನ್ನ ಪ್ರಕಾರ ಅವರು ಹೇಳಿರೋದಂಗೆ 1 ಗಂಟೆ ಅವಕಾಶ ಇದೆ ಅಂತ ಹೇಳಿದ್ದಾರೆ ಆಯ್ತಾ ಆಯಿತು 1 ಗಂಟೆ ಅವಕಾಶ ಇರಲಿ 1 ಗಂಟೆ ಆದಮೇಲೂ ಕೂಡ ಪಾರ್ಟಿ ಮಾಡ್ತಿದ್ದಾರೆ ಅಂದರೆ ಅದು ಯಾರು ತಪ್ಪು ಅದನ್ನು ಪ್ರಶ್ನೆ ಮಾಡಬೇಕಾದವರು ಯಾರು ಬಾಗಿಲು ಮುಚ್ಚಿಸಬೇಕಾದವರು ಯಾರು ಪೊಲೀಸ್ನವರು ಗಣಿಗ ಚೆನ್ನಾಗಿ ಹೇಳ್ತಾರೆ ಹೋಟ್ಲ್ ತೆಗೆದಿದ್ರೆ ನಾವು ಊಟ ಮಾಡೋಕ್ಕೆ ಹೋಯ್ತೀವಪ್ಪ ಹಸಿವಾಗುತ್ತೆ ಯಾರದು ನಮಗೇನು ಗೊತ್ತೋ ರೂಲ್ಸ್ ಪಾಲಿಸ್ ಮಾಡಬೇಕಾದವರು ಪೊಲೀಸ್ನವರು ಒಂದು ಅಲ್ಲಿ ತಪ್ಪಾಗಿದೆ ಎರಡು ಚಿತ್ರ ತಂಡ ಕೂಡ ಅವರು ಬುದ್ಧಿವಂತರು ಎಲ್ಲ ದರ್ಶನ್ ಆಗಲಿ ಯಾರು ಡಾಲಿ ಆಗಲಿ ಇವರೇನು ದಡ್ಡರಲ್ಲ ಇವರೆಲ್ಲ ಇವರು ಕೂಡ ಬುದ್ಧಿವಂತರೇ ಪ್ರತಿಷ್ಠಿತ ವ್ಯಕ್ತಿಗಳೇ ಮಾಧ್ಯಮಗಳ ವಿರುದ್ಧ ಇವರೆಲ್ಲ ಮಾತಾಡೋರೇ ದೊಡ್ಡ ದೊಡ್ಡದಾಗಿ ಇವ್ರಿಗೂ ಪ್ರಜ್ಞೆ ಇರಬೇಕಾಗಿತ್ತು ಚಿತ್ರನಟರಿಗೂ ಕೂಡ ಆಯ್ತಲ್ಲ ಚಿತ್ರದ ಬಗ್ಗೆ ಪುಂಕಾವನ ಪುಂಕವಾಗಿ ಡೈಲಾಗ್ ಹೊಡೆಯೋ ಚಿತ್ರನಟರಿಗೂ ಕೂಡ ಸೆನ್ಸ್ ಇರಬೇಕಾಗಿತ್ತು ನಾವು ಟೈಮ್ ಮೀರಿ ಇಲ್ಲಿ ಕುಳಿತಿದ್ದೀವಿ ಅಂತ ಎರಡನೇದು ಅವ್ರ ತಪ್ಪು ಸೊ ಮೂರನೇ ವಿಷಯ ಗಣಿಗ ರವಿಕುಮಾರ್ ಮಾತನಾಡಿರುವಂಥದ್ದು ಅವರ ಏನು ಸರ್ಕಾರದ ಪ್ರತಿಷ್ಠಿತ ಹುದ್ದೆ ಇರತಕ್ಕಂಥ ಗೃಹಮಂತ್ರಿಯನ್ನೇ ಅವರು ಪ್ರಶ್ನೆ ಮಾಡಿದ್ದಾರೆ ಸಹಜವಾಗಿ ಈ ಒಂದು ಇಶ್ಯೂವನ್ನು ಪ್ರಶ್ನೆ ಮಾಡಬೇಕಾದವರು ವಿರೋಧ ಪಕ್ಷದವರು ಅಥವಾ ಯಾವುದಾದ್ರು ಖಾಸಗಿ ಸಂಘಟನೆಗಳು ಅಥವಾ ಇನ್ಯಾರಾದರೂ ಇದನ್ನು ಇಶ್ಯೂ ರೇಜ್ ಮಾಡಬೇಕಾಗಿತ್ತು ತಮಾಷೆ ಅಂದರೆ ಆಡಳಿತ ರೂಢದಲ್ಲಿರುವ ಒಬ್ಬ ಪ್ರತಿಷ್ಠಿತ ಶಾಸಕ ಕಾಂಗ್ರೆಸ್ ಪಕ್ಷದ ಶಾಸಕರೇ ತಮ್ಮ ಪಕ್ಷದ ವೈಫಲ್ಯವನ್ನು ಎತ್ತಿ ಹಿಡಿಯೋದಿದೆಯಲ್ಲ ಇದು ಒಂದು ರೀತಿ ನ್ಯೂ ಸೆನ್ಸರ್ ಅಂದ್ಕೊಳ್ಳಿ ಸೆನ್ಸರ್ ಅಂತ ಅಂದ್ಕೊಳ್ಳಿ ನನ್ನ ಪ್ರಕಾರ ಇದು ಸರಿ ಪ್ರಶ್ನೆ ಮಾಡೋದಕ್ಕೆ ಯಾರಾದರೂ ಏನಂತೆ ಒಳ್ಳೆಯ ವಿಷಯವನ್ನೇ ಅವರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಾಗಿದ್ದು ಗೃಹಮಂತ್ರಿ ಮತ್ತು ಹೇಳಿದಾರಲ್ಲ 2-3 ಜನ ಸಸ್ಪೆಂಡ್ ಮಾಡಿ ಅಂತ ಅವರು ಯಾಕಂದರೆ ನಮ್ಮ ವ್ಯವಸ್ಥೆ ಏನಾಗಿದೆ ಅಂತಂದರೆ ಉಳ್ಳವ್ರಿಗೆ ಒಂದು ನ್ಯಾಯ ಇಲ್ಲದವ್ರಿಗೆ ಇನ್ನೊಂದು ನ್ಯಾಯ ಇದೇ ಕೆಲಸವನ್ನು ಇನ್ಯಾರಾದರೂ ಈ ಚಿಕ್ಕ ಪುಟ್ಟ ಆಯ್ಕೆ ಮಾಡಿದ್ದಿದ್ರೆ ಅಷ್ಟಕ್ಕೆ ಪೊಲೀಸ್ನವರು ಜಡಿದು ಬಡಿದು ಕೇಸ್ ಮಾಡಿ ಹಾಕ್ಬಿಡ್ತಿದ್ರು ಆಯ್ತಲ್ಲ ಅವ್ರ ಮೇಲೆ ಹಾಕಿದ್ದಾರೆ ಇಲ್ಲ ಅಂತಲ್ಲ ಅವ್ರ ಮೇಲೆ ಹಾಕಿದ್ದಾರೆ ಅವರು ಒಂದು ಕೋರ್ಟ್ಗೂ ಕೂಡ ಹಾಜರಾಗಿದ್ದಾರೆ ಇಲ್ಲ ಅಂತಲ್ಲ ನಾನು ಹೇಳೋದು ಇಷ್ಟೇ ಎಲ್ಲರೂ ಕೂಡ ನಿಯಮ ಒಂದೇ ಆದರೆ ಇಷ್ಟು ಮಾತಾಡಿದ್ದು ನಾನು ಯಾಕೆ ಅಂದರೆ ಗಣಿಗ ರವಿಕುಮಾರ್ ದನಿ ಎತ್ತಿದ್ದಾರಲ್ಲ ಸೌಂಡ್ ಮಾಡಿದ್ದಾರಲ್ಲ ಅದು ಯಾವುದೇ ಸರ್ಕಾರ ಆಗಲಿ ಹಾಗಾಗಿ ಇದು ನಮಗೆ ಒಂದು ರೀತಿಯಲ್ಲಿ ಒಂದು ಮೆಚ್ಚುಗೆ ಅಂದ್ರೆ ಮೆಚ್ಚುಗೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಬೆಳವಣಿಗೆ ಇದು ಯಾರಾದರೂ ಆಗಲಿ ತಪ್ಪನ್ನು ಕಂಡಾಗ ಅದು ಪ್ರಶ್ನೆ ಮಾಡುವಂಥದ್ದು ಸೊ ಹಂಗಾಗಿ ತುಂಬ ಮಾತನಾಡಿದ್ದಾರೆ ಗಣಿಗ ರವಿಕುಮಾರ್ ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ ಚಲನಚಿತ್ರ ನಟ ದರ್ಶನ್ ಡಾಲಿ ಧನಂಜಯ್ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸಂಗೀತ ನಿರ್ದೇಶಕ ಹರಿಕೃಷ್ಣ ಸೇರಿದಂತೆ ಕಾಟೇರಿ ಚಿತ್ರತಂಡ ಪಬ್ನಲ್ಲಿ ಸಮಯ ಮೀರಿದರೂ ಕೂಡ ಪಾರ್ಟಿ ನಡೆಸಿದ್ದು ಈ ಸಂಬಂಧ ಪೊಲೀಸರು ನೀಡಿರುವ ನೋಟಿಸ್ಗೆ ತಿರುಗೇಟು ನೀಡಿರುವ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಅವರು ಪೊಲೀಸ್ ಇಲಾಖೆಯ ಕ್ರಮವನ್ನು ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಪಬ್ ಮತ್ತು ಬಾರ್ಗಳ ತೆರವು ರಾತ್ರಿ 1 ಗಂಟೆವರೆಗೆ ಅವಕಾಶವಿದೆ ಆದರೆ ಮುಂಜಾನೆ 3 ಗಂಟೆವರೆಗೂ ಅವಕಾಶ ನೀಡಿದ್ದು ಯಾರು ಪೊಲೀಸರು ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ರಾಜ್ಯದ ಚಲನಚಿತ್ರ ನಟನಟಿಯರಿಗೆ ನೋಟಿಸ್ ನೀಡಿರುವುದು ಮಹಾ ತಪ್ಪು ಈ ಕೂಡಲೇ ಇನ್ಸ್ಪೆಕ್ಟರ್ ACP DCP ಅವರನ್ನು ಸಸ್ಪೆಂಡ್ ಮಾಡುವಂತೆ ಒತ್ತಾಯಿಸಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ACP DCPಯನ್ನು 24 ಗಂಟೆ ಒಳಗಡೆ ಸಸ್ಪೆಂಡ್ ಮಾಡಬೇಕು ಅವ್ರದ್ದು ತಪ್ಪದು ಇವತ್ತು 3.5 ಗಂಟೆವರೆಗೂ ನಡೆಯೋಕ್ಕೆ ಬಿಟ್ಟು ಈಗ ಪೊಲೀಸ್ನವ್ರು ಅಲ್ಲಿ ಹೋಗಿದ್ರೆ ಹೋಗಿದ ತಕ್ಷಣ ಅವ್ರ ಮೊಬೈಲಲ್ಲಿ ನೀವು ವಿಡಿಯೋ ಮಾಡ್ತಾರಲ್ಲಪ್ಪ ಆ ವಿಡಿಯೋ ರಿಲೀಸ್ ಮಾಡಿ ಇಷ್ಟು ಗಂಟೆಗೆ ನಾವು ಹೋಗಿದ್ವಿ ಇಲ್ಲಿ ಇದ್ರಂತ ಯಾಕೆ ಅರೆಸ್ಟ್ ಮಾಡಲಿಲ್ಲ ಈಗ ನಾರಾಯಣಗೌಡರನ್ನ ಆದರೆ ನೀವು ಹೋಗಿ ಪೊಲೀಸ್ನವ್ರು ಹಿಡ್ಕೊಂಡು ಬರ್ತೀರ ಇಲ್ಲಿ ಪಾರ್ಟಿ ಮಾಡ್ತಾಯಿದ್ರೆ 3:30ಗೆ ನೀವು ಹೋಗಿದ್ರೆ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ ನಿಮ್ಮ ತಪ್ಪಿಟ್ಟುಕೊಂಡು ನಿಮ್ಮ ಡ್ರಾಮಾಗಳನ್ನು ನಿಮ್ಮ ತಪ್ಪನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೆ
ಈ ರಾಜ್ಯದ ನಟ ನಟಿಯರಿಗೆ ನೀವು ನೋಟಿಸ್ ಕೊಟ್ಟು ಏನು ಮಾಡಬೇಕು ಅಂತ ಇದ್ದೀರಾ ಈ ರಾಜ್ಯವನ್ನು? ನಾನು ಒಂದು ಆಡಳಿತ ಪಕ್ಷದ ಶಾಸಕನಿದ್ದೀನಿ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀನಿ. ಇದು ಪೊಲೀಸರು ಮಾಡಿರೋ ತಪ್ಪು. ನಮ್ಮ ಗೃಹ ಮಂತ್ರಿಗಳು ಕೂಡ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಈ ಪೊಲೀಸ್ನವರು ಹೇಳುವಂಥ ಮಾತನ್ನು ಕೇಳಬಾರ್ದು. ಚಲನಚಿತ್ರ ನಟನಟಿಯರು ರಾಜ್ಯದ ಆಸ್ತಿಯಾಗಿದ್ದಾರೆ. ಒಳ್ಳೆ ಚಿತ್ರ ಕಾಟಿರವನ್ನು ಅವರು ರಾಜ್ಯಕ್ಕೆ ನೀಡಿದ್ದಾರೆ. ಪೊಲೀಸರು ಪಬ್ ಮತ್ತು ಬಾರ್ಗಳ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡಿದ್ದಾರೆ ಅಂತ ದೂರಿದರು. ನೋಡ್ರಿ, ಚಲನಚಿತ್ರ ನಟರು ಅಂದರೆ ಈ ರಾಜ್ಯದ ಆಸ್ತಿ. ಇವತ್ತೊಂದು ಕಾಟೇರ ಅಂತ ಒಂದು ಒಳ್ಳೆ ಮೂವಿ ತೆಗೆದಿದ್ದಾರೆ ರೈತರಿಗೆ ಸಂಬಂಧಪಟ್ಟಂಥದ್ದು. ಇಂಥ ಸಂದರ್ಭದಲ್ಲಿ ಯಾರದೋ ಮಾತು ಕೇಳಿ ಪೊಲೀಸ್ನವರು ಈ ರೀತಿ ನಡ್ಕೊಳ್ತಾ ಇರೋದು ಈ ರಾಜ್ಯಕ್ಕೆ ಶೋಭೆ ತರುವಂಥದ್ದಲ್ಲ. ನೀವು ಪಬ್ಬುಗಳನ್ನ ಬಾರ್ಗಳನ್ನ ಅಡ್ಜಸ್ಟ್ಮೆಂಟ್ಗಳ ಮೇಲೆ ಬಿಟ್ಕೊಂಡು ಅದಕ್ಕೆ ಹೋಗೋ ಗ್ರಾಹಕರುಗಳನ್ನ ನೀವು ಕರಿತೀನಿ ಅಂದರೆ ಒಂದು ದಿನಕ್ಕೆ 100,000 ಜನಕ್ಕೆ ನೀವು ನೋಟಿಸ್ ಕೊಡಬೇಕು. 100,000 ಜನನ ನೀವು ಸ್ಟೇಷನ್ಗೆ ಕರಿಬೇಕು. ಚರ್ಚ್ ಶೀಟಲ್ಲಿ 3 ಗಂಟೆವರೆಗೂ ನಡೀತಾ ಇರ್ತದೆ, ಯಾಕೆ ಹೇಳಲ್ಲ ನೀವು ಯಾರನ್ನು? ಕೊಡಿ ನೋಟಿಸ್ ಹಂಗಾರೆ. ಇವತ್ತು ಶನಿವಾರ ಅಲ್ಲ, ಇದು ಹಿಡ್ಕೊಂಡು ನಿಂತ್ಕೊಳ್ಳಿ. ರಾತ್ರಿ ಹೊತ್ತು ಯಾರ್ಯಾರು ಊಟಕ್ಕೆ ಬರ್ತಾರೆ ಅವ್ರಿಗೆಲ್ಲ ಕೊಡಿ ನೋಟಿಸು. ಇದು ರಾಂಗ್. ದರ್ಶನ್ನ ಡಾಲಿ ಧನಂಜಯನ್ನ ಸ್ಟೇಷನ್ ಕರೆಸಿದ್ದು ತಪ್ಪದು. ಅವ್ರು ಊಟಕ್ಕೆ ಹೋಗಿದ್ದಾರೆ, ನೀನು 3:30 ಪಬ್ನ ನಡೆಸೋದಕ್ಕೆ ಬಿಟ್ಟಿದ್ದು ತಪ್ಪು. ಚರ್ಚ್ ಸ್ಟ್ರೀಟ್ನಲ್ಲಿ ಎಷ್ಟು ಹೊತ್ತು ಪಬ್ ಮತ್ತು ಬಾರ್ಗಳನ್ನು ತೆರೆಯುತ್ತಾರೆ ಎಂದು ಪ್ರಶ್ನಿಸಿದ ಅವರು, ದರ್ಶನ್ ಡಾಲಿ ಧನಂಜಯ ಅವರಿಗೆ ನೋಟಿಸ್ ನೀಡಿರುವುದು ತಪ್ಪು. ಗೃಹ ಮಂತ್ರಿಗಳು ಕೂಡಲೇ ಇನ್ಸ್ಪೆಕ್ಟರ್ ACP DCP ಅವರನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. 3:30 ಗಂಟೆಗೆ ನಾವು ಹೋಗಿದ್ವಿ ಅಂತ ಹೇಳಿದ್ರೆ ಈ ನೆಲದ ಕಾನೂನು 1 ಗಂಟೆವರೆಗೂ ಮಾತ್ರ ಹೋಟೆಲ್ಗಳಿಗೆ ಬಾರ್ಗಳಿಗೆ ಕೊಡಬೇಕು ಅಂತೇಳಿ ಕಾನೂನಿದೆ. 3:30 ವರೆಗೂ ನಡೆಯೋದಕ್ಕೆ ಬಿಟ್ಟಿದ್ದು ಯಾರು? ನಿಮ್ಮ ಅಂಗಡಿ ತೆಗೆದಿದ್ರೆ ನಾನು ಊಟಕ್ಕೆ ಬರ್ತೀನಿ. ನನಗೆ ಗೊತ್ತಿಲ್ಲಪ್ಪ, ನಾನು ದರ್ಶನ್, ನಾನು ಊಟಕ್ಕೆ ಬಂದೆ. ನೀವು ಅಂಗಡಿ ತೆಗೆದಿದ್ರೆ ನಾನು ಊಟಕ್ಕೆ ಬಂದೆ. 3:30 ವರೆಗೂ ತೆಗೆಯೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅವ್ರನ್ನ 3:30 ವರೆಗೂ ಪಬ್ಬನ್ನ ನಡೆಸೋಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು? ಪೊಲೀಸರು ತಮ್ಮ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಇವತ್ತು ಈ ರಾಜ್ಯ ನೆಲದ ಚಿತ್ರರಂಗದ ನಟರ ನಟಿಯರಿಗೆ ನೋಟಿಸ್ ಕೊಟ್ಟು ಕರೀತಾ ಇದ್ದಾರೆ. ಇದು ಮಹಾ ತಪ್ಪು. ಇದು ಬಾಂಧವ್ಯಗಳ ಬೆಸುಗೆ.